ವೆಲ್ಕಮ್ ಟು ಸ್ಮಾರ್ಟ್ ಸೈನ್ಸ್ ಸಿಟಕ್. ಇವತ್ತಿನ ವಿಡಿಯೋದಲ್ಲಿ ನಾನು G72 ಸೈಕಲ್ನ ಯೂಸ್ ಮಾಡಿಕೊಂಡು ಐ ಡಿ ಬೋರ್ ಮಾಡೋದು, ಐ ಡಿ ಸೈಡಲ್ಲಿ ಇನ್ಸೈಡ್ ಡಯಾಮೀಟ್ರಲ್ಲಿ ಬೋರ್ ಮಾಡೋದು ಹೆಂಗೆ ಅಂತ, ಫೇಸ್ ಮಾಡೋದು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬೋರ್ ಅಂದರೆ ಯಾವ ಥರ, ಈ ಥರ ಮಾಡ್ತೀವಿ ಬೋರು. ಸೊ ನಾನು ಇವತ್ತು ಮಾಡ್ತಾ ಇರೋದು ಫೇಸು, ಐ ಡಿ ಸೈಡಲ್ಲಿ ಫೇಸ್ ಮಾಡ್ತಾ ಇರೋದು. ಸೊ G72 ಸೈಕಲ್ನ ಯೂಸ್ ಮಾಡ್ಕೊಂಡು ಈ ಥರ ಫೇಸ್ ಮಾಡಿ ಮೆಟೀರಿಯಲ್ನ ರಿಮೂವ್ ಮಾಡೋದು. ಸೊ ಇದು ಡಯಾಮೀಟ್ರ್ ಬಂದ್ಬಿಟ್ಟು 50, ಈಗ ಒಂದು ಥ್ರೂ ಬೋರ್ ಇದೆ. ಸೊ ನಮಗೆ ಸ್ಟೆಪ್ ಡಯಾ 90, ಈ ಸ್ಟೆಪ್ ಡಯ 120 ಡಯಾ, ಮತ್ತು 15 mm ಡೆಪ್ತು. ಸೊ ಇದು ಈ ಸ್ಟೆಪ್ ಫೇಸ್ ಮಾಡೋದು ಐ ಡಿ ಸೈಡಲ್ಲಿ. ನಾನು G72 ಸೈಕಲ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲೇ G72 G71 ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಬೇಗನೆ. ಇದು G72 ಸೈಕಲ್, ಫೇಸಿಂಗ್ ಸೈಕಲು. ಇದು W 0.5 ಅಂದರೆ ಡೆಪ್ತ್ ಆಫ್ ಕಟ್ಟು. ಸೊ R ಅಂದರೆ ರಿಟ್ರ್ಯಾಕ್ಟ್ ವ್ಯಾಲ್ಯೂ. ಮತ್ತು ಫೇಸಿಂಗ್ ಸೈಕಲು, ಪಿ ಸ್ಟಾರ್ಟ್ ಆಫ್ ದ ಬ್ಲಾಕು, ಕ್ಯೂ ಎಂಡ್ ಆಫ್ ದ ಬ್ಲಾಕು. ಸೊ ಸ್ಟಾರ್ಟ್ ಆಫ್ ದ ಕಟ್ಟು, ಎಂಡ್ ಆಫ್ ದ ಕಟ್ಟು, U -0.5. ಸೊ ನಮಗೆ ಫಿನಿಷಿಂಗ್ ಸ್ಟಾಕು ಈ ಸೈಡಲ್ಲಿ ಎಕ್ಸ್ ಮೂಮೆಂಟ್ ಫಿನಿಷಿಂಗ್ ಬೋರ್ ಸೈಡ್ ಫಿನಿಷ್ ಬೇಕು. ಸೊ ಓಡ್ ಈ ಸೈಡಲ್ಲಿ ಕೊಡೋದಾದ್ರೆ ನಾವು ಏನಂತ ಕೊಡ್ತೀವಿ, U 0.5 ಅಂತ ಕೊಟ್ಬಿಟ್ಟು ಓಡಿ ಸೈಡಲ್ಲಿ ಸ್ಟಾಕ್ ಕೊಡ್ತೀವಿ. ನಮಗೆ ಐ ಡಿ ಸೈಡಲ್ಲಿ ಬೇಕಾಗಿರೋದ್ರಿಂದ U -0.5 ಅಂತ ಮೈನಸ್ ವ್ಯಾಲ್ಯೂಲಿ 0.5 0.2 ನಿಮ್ಗೆ ಎಷ್ಟು ಫಿನಿಷಿಂಗ್ ಸ್ಟಾಕ್ ಬೇಕೋ ಆ ಸ್ಟಾಕ್ನ ಕೊಡೋದು. ಸೊ ಯು ಆಯಿತು. W ಬಂದ್ಬಿಟ್ಟು ಝಡ್ ಮೂಮೆಂಟಲ್ಲಿ ಫಿನಿಷಿಂಗ್ ಸ್ಟಾಕ್ನ ಕೊಡೋದು. ಝಡ್ ಮೂಮೆಂಟು ಅಂದರೆ ಈ ಮೂಮೆಂಟ್. ಸೊ ಈ ಮೂಮೆಂಟಲ್ಲಿ ಫಿನಿಷಿಂಗ್ ಸ್ಟಾಕ್ ಕೊಡೋದು. ಸೊ ಫೀಡ್ ರೇಟ್ F 0.2. ಸೊ ಇದು G72 ಫೇಸಿಂಗ್ ಸೈಕಲು. ಇದೊಂದು ಚೇಂಜ್ ಅಷ್ಟೇ, ಮೈನಸ್ ಫಿನಿಷಿಂಗ್ ಸ್ಟಾಕ್ ಕೊಡೋದು ಒಂದು ಚೇಂಜ್ ಆಗುತ್ತೆ. ಓಡಿಗಾದರೆ ನಾವು U 0.5 ಅಂತಲೇ ಕೊಡ್ತೀವಿ, ಯಾಕೆಂದರೆ ಡಯಾಮೀಟ್ರ್ ಓಡಿ ಸೈಡಲ್ಲಾದರೆ ಪ್ಲಸ್ಸಲ್ಲಿರುತ್ತೆ, ಇದಾದರೆ ಮೈನಸ್ಸಲ್ಲಿರುತ್ತೆ. ಸೊ ಒಂದು ಎಕ್ಸಾಂಪಲ್ಗೆ, ಸೊ ಇಲ್ಲಾದರೆ ನಮಗೆ ಎಕ್ಸ್ ಮೂಮೆಂಟಲ್ಲಿ ಇದು ಎಕ್ಸು, ಎಕ್ಸ್ ಮೈನಸ್ಸು, ಪ್ಲಸ್ಸು ತಾನೆ. ಸೊ ನಮಗೆ ಈ ಸೈಡ್ ಸ್ಟಾಕ್ ಬೇಕು ಅಂದರೆ U 0.5 ಅಂತ ಕೊಡಬೇಕು, ಯಾಕೆ ಅಂದರೆ ಇದು ಪ್ಲಸ್ಸಲ್ಲಿ ಸ್ಟಾಕ್ ಬೇಕು ಫಿನಿಷಿಂಗ್ ಸ್ಟಾಕ್. ನಾನು ಇವತ್ತು ಬರಿತಾ ಇರೋದು ಸೊ ನಮಗೆ ಐ ಡಿ ಸೈಡಲ್ಲಿ ಫಿನಿಷಿಂಗ್ ಸ್ಟಾಕ್ ಬೇಕು. ಸೊ ಇದು ಎಕ್ಸ್ ಪ್ಲಸ್ ಆದರೆ ಎಕ್ಸ್ ಮೈನಸ್. ಸೊ ಡೈರೆಕ್ಷನ್ ಈ ಥರ ಇದೆ. ಸೊ ಡೈರೆಕ್ಷನ್ ಇದೆ, ನಮಗೆ ಇಲ್ಲಿ ಫಿನಿಷಿಂಗ್ ಸ್ಟಾಕ್ ಬೇಕು. ಮೈನಸ್ U -0.5 ಅಂತ ಕೂಡ ಫಿನಿಷಿಂಗ್ ಸ್ಟಾಕ್ ನಮಗೆ ಇಲ್ಲಿ ಬೇಕಾಗಿರೋದ್ರಿಂದ, ಈ ಸೈಡ್ ಬೇಕಾಗಿದ್ರೆ U 0.5 ಅಂತ ಡೈರೆಕ್ಟಾಗಿ ಕೊಡ್ಬೋದು. ಸೊ ಇದು ಕಾನ್ಸೆಪ್ಟು. ಸೊ ಇದು ನಾನು ಫಸ್ಟು ಇಲ್ಲಿ ಒಂದು ಬರ್ಕೊಂಡಿದ್ದೀನಿ 1 2 3. ನಾನು ಇಲ್ಲೂ ಒಂದು ಪಾಯಿಂಟ್ಸ್ ಕೊಡ್ತೀನಿ, 1 2 3 4. ಫಸ್ಟ್ ಸ್ಟಾರ್ಟ್ ಮಾಡೋದು ನಾವು ಪ್ರೋಗ್ರಾಮ್ನ ಇಲ್ಲಿ ಫೇಸ್ ಮಾಡಬೇಕು ಅಂದರೆ, ಪ್ರೋಗ್ರಾಮ್ ಸೈಕಲ್ ಪ್ರೋಗ್ರಾಮ್ ಬರಬೇಕು ಅಂದರೆ ಸ್ಟಾರ್ಟ್ ಮಾಡ್ಬೇಕಾದ್ರದ್ದು ಇಲ್ಲಿಂದ. ಸೊ ಮೆಟೀರಿಯಲ್ಲು ಇಲ್ಲೆಲ್ಲ ಇರುತ್ತೆ ಅಂದರೆ ಅದು ಹಿಂಗ್ ಈ ಥರ ತೆಗಿತಾ ಇರುತ್ತೆ. ಒಂದು ನಿಮಿಷ. ಸೊ ಈ ಥರ ಜಾಬ್ ಇದೆ ಅಂದರೆ, ಸೊ ಈ ಥರ ರಾ ಮೆಟೀರಿಯಲ್ ಇದೆ ಅಂದರೆ ನಾವು ಇಲ್ಲೆಲ್ಲ ಮೆಟೀರಿಯಲ್ ಇರುತ್ತೆ. ಸೊ G72 ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇದು ಬಂದ್ಬಿಟ್ಟು ಡೆಪ್ತ್ ಆಫ್ ಕಟ್ಟು, ಇದಂದರೆ W ಡೆಪ್ತ್ ಆಫ್ ಕಟ್ಟು, R ರಿಟ್ರ್ಯಾಕ್ಟ್ ವ್ಯಾಲಿ ಅಂದನಲ್ಲ. ಸೊ ಇಲ್ಲೇ ಅದೇನೆ. ಸೊ ಇಲ್ಲಿ ಈ ಥರ ಬಂದ್ಬಿಟ್ಟು ಡೆಪ್ತ್ ಆಫ್ ಕೊಟ್ಟು ಬರುತ್ತೆ ಒಂದು ಟೂಲು. ಸೊ ಹಿಂಗೆ ಈ ಥರ ಫೇಸ್ ಆಗಿ ಮೆಟೀರಿಯಲ್ ತೆಗೆಯುತ್ತೆ, ಮತ್ತು ರಿಟ್ರ್ಯಾಕ್ಟ್ ಬರುತ್ತೆ, ಮತ್ತು ವಾಪಸ್ ಬಂದು ಮತ್ತೆ ಡೆಪ್ತ್ ಆಫ್ ಕೊಟ್ಟು ಬರುತ್ತೆ, ಮತ್ತು ಫೇಸ್ ಟೈಪಲ್ಲಿ ಮೆಟೀರಿಯಲ್ ತೆಗೆಯುತ್ತೆ, ಮತ್ತು ರಿಟ್ರ್ಯಾಕ್ಟ್ ಬರುತ್ತೆ, ಮತ್ತು ಡೆಪ್ತ್ ಆಫ್ ಕೊಟ್ಕೊಡುತ್ತೆ, ಮತ್ತು ಫೇಸ್ ಮಾಡುತ್ತೆ, ಮತ್ತು ರಿಟ್ರ್ಯಾಕ್ಟ್ ಬರುತ್ತೆ, ಮತ್ತು ವಾಪಸ್ ಬರುತ್ತೆ, ಮತ್ತು ಡೆಪ್ತ್ ಆಫ್ ಕೊಡುತ್ತೆ, ಮತ್ತು ಫೇಸ್ ಮಾಡುತ್ತೆ, ಮತ್ತು ರಿಟ್ರ್ಯಾಕ್ಟ್ ಬರುತ್ತೆ, ಮತ್ತು ವಾಪಸ್ ಬರುತ್ತೆ, ಮತ್ತು ಡೆಪ್ತ್ ಆಫ್ ಕೊಟ್ಕೊಡುತ್ತೆ, ಮತ್ತು ಫೇಸ್ ಮಾಡುತ್ತೆ, ಮತ್ತು ರಿಟ್ರ್ಯಾಕ್ಟ್ ಬರುತ್ತೆ, ಮತ್ತು ವಾಪಸ್ ಬರುತ್ತೆ, ಮತ್ತು ಡೆಪ್ತ್ ಆಫ್ ಕೊಟ್ಕೊಡುತ್ತೆ, ಮತ್ತು ಫೇಸ್ ಆಗುತ್ತೆ, ಮತ್ತು ರಿಟ್ರ್ಯಾಕ್ಟ್ ಬರುತ್ತೆ. ಸೊ ಈ ಥರ ಬಂದು ಈ ಥರ ವಾಪಸ್ ಹೋಗುತ್ತೆ. ಸೊ ಕಾನ್ಸೆಪ್ಟ್ G72 ಫೇಸಿಂಗ್ ಸೈಕಲು. ಐ ಡಿ ಸೈಡ್ ಫೇಸ್, ಬೋರ್ ಫೇಸ್ ಸೈಡ್ ಫೇಸ್ ಮಾಡೋದು ಈ ಥರ ವರ್ಕ್ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಕೊಡಬೇಕು, 1 2 3 4 5. ಸೊ ಈ ಥರ ಕೊಡಬೇಕಲ್ಲ ನಾವು.
ಇಲ್ಲಿ ಬರ್ಕೊಂಡಿದ್ದೀನಿ, ಬರಿತಾ ಇದ್ದೀನಿ. ಒಂದೇ ನಂಬರು, ಇಲ್ಲೂ ಒಂದೇ ನಂಬರು. ಸೊ ಎಷ್ಟಿದೆ ಎಕ್ಸ್ ಮೂಮೆಂಟು? ಡಯಾಮೀಟ್ರು 50 ಇದೆ. ಸೊ ಇದು 50. ಸೊ 50 ಝಡ್ ಮೂಮೆಂಟು, ಝಡ್ಡು ಇದು 15, ಇದು 15, 30 ಇದೆ. ಸೊ ಇಲ್ಲಿಗೆ 30 ಇದೆ, ಝಡ್ಡು 30. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿದೆ, ಎಕ್ಸು 90 ಇದೆ, ಝಡ್ಡು ಸೊ 35, ಇದು 15, ಇದು 15 ಅಲ್ಲ, 35. ಸೊ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಎಕ್ಸು, ಎಕ್ಸ್ 90ನೇ ಇದೆ, 90ನೇ ಇದೆ, ಝಡ್ಡು ಸೊ 15 ಆಯಿತು, 15. ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು, ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಎಕ್ಸು 120 ಇದೆ, ಝಡ್ಡು 0 ಇದೆ. 1, 2, 3, 4. ಸೊ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬಿಟ್ಬಿಟ್ಟಿದ್ದೀನಿ ನಾನು. ಸೊ 1, 2, 3, 4 ಇಲ್ಲಿ ಬರುತ್ತೆ, 5 ಇಲ್ಲಿ ಬರುತ್ತೆ. ಸೊ 4, ನಾಲ್ಕನೇ ನಂಬರು ಎಕ್ಸು 120ನೇ ಇದೆ, ಝಡ್ಡು -50ನೇ ಇದೆ, 50ನೇ ಇದೆ ಇಲ್ಲಿ, ಸಾರಿ 50ನೇ ಬರಬೇಕು ಇಲ್ಲಿ. ಸೊ 15, ಝಡ್ 15ನಲ್ಲೇ ಇದೆಯಾ, ಎಕ್ಸು 120ಲಿ. ಐದನೇ ಪಾಯಿಂಟ್ ಬಂದ್ಬಿಟ್ಟು ಎಕ್ಸು 120 ಆಗುತ್ತೆ, ಝಡ್ಡು ಇದು ಝಡ್ಡು 0 ಆಗುತ್ತೆ. ಸೊ ಇದು ಈ ಥರ ಪಾಯಿಂಟ್ಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬರಿಬೋದು. ನಾನು ಝಡ್ಡು ಫಸ್ಟ್ ಪಾಯಿಂಟು, ನಾನು ಎಕ್ಸು ಇದು ಝಡ್ಡು ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ ಎಕ್ಸು 90. ಸೊ ಝಡ್ ಅಷ್ಟೇ ಇದೆ, ನಾನು ಇದನ್ನೇನು ಬರೆಯಲ್ಲ, ಬರಿಬೋದು. ಸೊ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅಲ್ಲಿ ಒಂದೇ ಲೈನ್ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಎಕ್ಸು 90ನೇ ಇದೆ. ಸೊ 90ನೇ ಇದೆ ಇಲ್ಲಿ ಈ ಪಾಯಿಂಟ್, ಇದು 90ನೇ ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಝಡ್ಡು -15, ಸೊ ಬಂತು. ಮತ್ತು ನೆಕ್ಸ್ಟ್ ಲೈನ್ ಎಕ್ಸು 120, ಝಡ್ಡು 15ನಲ್ಲೇ ಇದೆ, 15 ಕ್ಯಾನ್ಸಲ್ ಮಾಡಿ. ಸೊ ನೆಕ್ಸ್ಟ್ ಲೈನು ಎಕ್ಸ್ 120, ಝಡ್ಡು 0. ಸೊ ಇಲ್ಲಿ 120ನೇ 0, ಯಾಕೆ ಅಂದರೆ ಅದೇ ಎರಡೆರಡು ಸಲ ರಿಪೀಟ್ ಆಗುತ್ತೆ ಅಂತ ಅಷ್ಟೆ. ಸೊ ಇದು ಈಸಿಯಾಗಿ ಅರ್ಥ ಆಗಂಗೆ ನಾನು ಇನ್ನೊಂದು ಪ್ರೋಗ್ರಾಮ್ ಮಾಡಿದ್ದೀನಿ. ಸೊ ಆ ಪ್ರೋಗ್ರಾಮ್ನ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ ಈ ಪಾಯಿಂಟ್ಸ್ ಕೋಆರ್ಡಿನೇಟ್ ನಂಬರ್ ಹೆಂಗೆ ತೊಗೊಳೋದು ಅಂತ. ನಾನು ಇವತ್ತು ಈಗ ಪ್ರೋಗ್ರಾಮ್ನ ಶುರು ಮಾಡ್ತಾ ಇದ್ದೀನಿ, G72 ಸೈಕಲು. ಫಸ್ಟ್ನೇದು ಬಂದ್ಬಿಟ್ಟು ಓ ಪ್ರೋಗ್ರಾಮ್ ನಂಬರು. ಸೊ ಓ 54 ಅಂತ ಒಂದು ನಂಬರ್ ಕೊಡ್ತೀನಿ, ಓ 54 ಪ್ರೋಗ್ರಾಮ್ ನಂಬರು ಓ. ನೆಕ್ಸ್ಟ್ N1, ಎಂಡ್ ಆಫ್ ಬ್ಲಾಕು. N1 ಅಂದರೆ ಏನು? ಸೀಕ್ವೆನ್ಸ್ ನಂಬರು, ಇದೆಲ್ಲ ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಸೀಕ್ವೆನ್ಸ್ ನಂಬರು. ನೆಕ್ಸ್ಟ್ ಲೈನು G40, G28, U0.0, W0.0. ಇದೆಲ್ಲ ಎಲ್ಲ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ವಿಡಿಯೋಗಳನ್ನ ನೋಡಿದ್ರೆ ಬೇಗನೆ ಅರ್ಥ ಆಗುತ್ತೆ ಏನೇನು ಅಂತ. ನೆಕ್ಸ್ಟು P0404 2 ನಂಬರು, ಆಫ್ಸೆಟ್ ನಂಬರು. ನೆಕ್ಸ್ಟು G97, S1500, M03. ನೆಕ್ಸ್ಟ್ ಲೈನ್ ಬಂದ್ಬಿಟ್ಟು G0, ಎಕ್ಸು. ಸೊ ಇಲ್ಲಿಗೆ ಐಡಿಗೆ ಥ್ರೂ ಬೋರ್, ಒಂದು ಥ್ರೂ ಬೋರ್ ಆಗಿದೆ ಅಥವಾ ಐಡಿ ಥ್ರೂ ಆಗಿದೆ 50ಗೆ. ನಾನು ಬೇಕಾಗಿರೋ, ನಾನು ಕೊಡ್ತಾ ಇರೋದು 49 ಕೊಡ್ತೀನಿ. ಎಕ್ಸು 49.0, ಝಡ್ಡು 20.0, M08 ಕೂಲೆಂಟ್ ಆನ್ ಆಯಿತು. ಇನ್ನೊಂದು ಲೈನು G0, ಝಡ್ಡು 1.0. ಸೊ ಇನ್ನೊಂದು ಸ್ವಲ್ಪ ಫೇಸ್ಗೆ ಹತ್ರಕ್ಕೆ ಬಂತು ಜಾಬು, ಜಾಬ್ಗೆ ಹತ್ರಕ್ಕೆ ಬಂತು ಟೂಲು. ಈಗ ಫೇಸಿಂಗ್ ಸೈಕಲ್ ಶುರು ಮಾಡ್ತಾ ಇದ್ದೀನಿ, G72, G72, W0.5. ಸೊ ಡೆಪ್ತ್ ಆಫ್ ಕಟ್ಟು R ಬಂದ್ಬಿಟ್ಟು ರಿಟ್ರ್ಯಾಕ್ಟ್ ವ್ಯಾಲ್ಯೂ 0.5. ಮತ್ತು G72 P10, Q20,
ಯು ಮೈನಸ್ 0.5, ಡಬ್ಲ್ಯೂ 0.2, ಎಫ್ 0.2. ಇದು ಒಂದು ಲೈನ್ ನೀವು ಈಸಿಯಾಗಿ ಅರ್ಥ ಮಾಡ್ಕೊಬೇಕು, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವೆರಡು ಲೈನೂ. ಸೊ G72 ಫೇಸಿಂಗ್ ಸೈಕಲು, ಡಬ್ಲ್ಯೂ ಡೆಪ್ತ್ ಆಫ್ ಕಟ್ಟು, ಆರ್ ಅಂದರೆ ರಿಟ್ರಾಕ್ಟ್ ವ್ಯಾಲ್ಯೂ, G72 ಫೇಸಿಂಗ್ ಸೈಕಲು, P10, Q20 ಸ್ಟಾರ್ಟ್ ಆಫ್ ದ ಬ್ಲಾಕು, ಎಂಡ್ ಆಫ್ ದ ಬ್ಲಾಕು, ಯು ಮೈನಸ್ 0.5 ಅಂದರೆ ಫಿನಿಷಿಂಗ್ ಸ್ಟಾಕು, ಝಡ್ ಎಕ್ಸ್ ಮೂಮೆಂಟಲ್ಲಿ ಫಿನಿಷಿಂಗ್ ಸ್ಟಾಕ್ ಬೇಕು ನಮಗೆ ಇಷ್ಟು 0.5, ಝಡ್ ಮೂಮೆಂಟಲ್ಲಿ ಫಿನಿಷಿಂಗ್ ಸ್ಟಾಕು 0.2 ಬೇಕು. ಸೊ ಡಬ್ಲ್ಯೂ 0.2 ಫೀಡ್ ರೇಟ್. ಸೊ ಇದು G72 ಸೈಕಲು. ಈಗ ಈ ಪಾಯಿಂಟ್ಸ್ನ ಇಲ್ಲಿ ಬರೆಯೋದು ಎನ್ ಟೆನ್ ಯಾವುದು ಅಂದರೆ ಸ್ಟಾರ್ಟ್ ಆಫ್ ದ ಕಟ್ಟು. ಕಟ್ಟು ಇವಾಗ G01, N10 ಆದಮೇಲೆ G01, ಝಡ್ ಮೈನಸ್ 30.0. 30.0 ಅಂದರೆ ಯಾವುದು? ಸೊ ಇದು ನಮಗೆ ಜಾಬ್ ಇಲ್ಲಿಂದ ಹತ್ರ ಬಂದು ಇಲ್ಲಿಂದ ಪ್ರೋಗ್ರಾಮ್ನ ಶುರು ಮಾಡ್ಬೇಕು, ಸ್ಟಾರ್ಟ್ ಮಾಡಬೇಕು. ಸೊ ಅದು ಮೆಟೀರಿಯಲ್ ತೆಗೆಯೋದು ಇಲ್ಲಿಂದನೇ ತೆಗೆಯುತ್ತೆ ಈ ಥರನೇ, ಆದರೆ ನಾವು ಪಾಯಿಂಟ್ಸ್ ಕೊಡೋದು ಇಲ್ಲಿಂದನೇ ಕೊಡಬೇಕು. ಝಡ್ ಮೈನಸ್ 30.0. ನೆಕ್ಸ್ಟ್ ಲೈನಲ್ಲಿ G01 ಬರೆದಿದ್ದೀನಿ. ಸೊ ನೆಕ್ಸ್ಟ್ ಲೈನಲ್ಲಿ ಎಕ್ಸ್ ಸೆಕೆಂಡ್ ಪಾಯಿಂಟ್ ಎಲ್ಲಿ ಮೂವ್ ಆಗಬೇಕು ನಮಗೆ? ಇಲ್ಲಿ ಮೂವ್ ಆಗಬೇಕು. ಎಕ್ಸ್ ಎಷ್ಟಿದೆ ಇಲ್ಲಿ? 120 ಇದೆ. ಝಡ್ ಅಷ್ಟೇ ಇದೆ, ಅದಕ್ಕೆ ನಾನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದು ಅದೇ ಉದ್ದೇಶಕ್ಕೆ. ಎಕ್ಸ್ 120, ಝಡ್ ಅಷ್ಟೇ ಇದೆ 30. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಅಷ್ಟೇ. ಅಲ್ಲಿ ನೆಕ್ಸ್ಟ್ ಮೂರನೇ ಪಾಯಿಂಟ್, ಮೂರನೇ ಲೈನ್ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಸೊ ಇದು ಎಕ್ಸ್ ಎಷ್ಟಿದೆ? 120 ಇದೆ. ಸೊ ಸಾರಿ, ಎಕ್ಸ್ 90 ಇದು. ನೆಕ್ಸ್ಟ್ ಲೈನಲ್ಲಿ G01 ಎಕ್ಸ್, ಸೊ ಇಲ್ಲಿಂದ ಇಲ್ಲಿ ಮೂವ್ ಆಗಬೇಕು, ಇದು 90 ಇದೆ ಡಯಾಮೀಟ್ರು 90. ಝಡ್ ಅಷ್ಟೇ ಇದೆ 15. ಇನ್ನೊಂದು ಲೈನು G01, ಸೊ ಕೊಟ್ಟರು ಕೊಡ್ಬೋದು G01, ಇಲ್ಲ ಒಂದು ಟೈಮ್ ಕೊಟ್ಟರು ಅದೇ ತೊಗೊಳುತ್ತೆ ಫೀಡು, ಅದು ಎರಡೂ. ಸೊ 90 ಆಯಿತು. ಇಲ್ಲಿ ನೆಕ್ಸ್ಟು ಮೂರನೇ ಪಾಯಿಂಟಿಗೆ ಬರಬೇಕು. ಮೂರನೇ ಪಾಯಿಂಟು ಇದು ಫಸ್ಟ್ ಪಾಯಿಂಟ್ ಆಯಿತು, ಇದು ಸೆಕೆಂಡ್ ಪಾಯಿಂಟ್ ಆಯಿತು, ಇದು ಥರ್ಡ್ ಪಾಯಿಂಟು ಇಲ್ಲಿದೆ. ಇಲ್ಲಿದೆ ಅಂದರೆ ಎಕ್ಸ್ 90 ಇದೆ, ಝಡ್ ಮಾತ್ರ ಚೇಂಜ್ ಆಗುತ್ತೆ. ಝಡ್ ಟೂಲ್ ಇಲ್ಲಿಂದ ಇಲ್ಲಿ ಮೂವ್ ಆಯಿತು, ಇಲ್ಲಿ 30 ಇದೆ, ಸೊ ಇಲ್ಲಿಗೆ 15 ಬಂತು. ಸೊ 15 30 ಇಲ್ಲಿ 30 ಆದರೆ ಇಲ್ಲಿ 15. ಸೊ ಝಡ್ ಮೈನಸ್ 15.0. ಆಯಿತು. ನೆಕ್ಸ್ಟ್ ಇನ್ನೊಂದು ಲೈನು G01, ಮೂರನೇ ಪಾಯಿಂಟಿಂದ ನಾಲ್ಕನೇ ಪಾಯಿಂಟ್ಗೆ ಹೋಗ್ಬೇಕು. ನಾಲ್ಕನೇ ಪಾಯಿಂಟು ಎಕ್ಸ್ ಡಯಾಮೀಟ್ರ್ ಚೇಂಜ್ ಆಯಿತು, ಝಡ್ ಅಲ್ಲೇ ಇದೆ, ಝಡ್ ಮೂಮೆಂಟ್ 15 ಇದೆ, ಎಕ್ಸ್ 1 ಚೇಂಜ್ ಆಯಿತು. ಎಕ್ಸ್ ಎಷ್ಟು? 120. G01 ಎಕ್ಸ್ 120.0. ನೆಕ್ಸ್ಟು ಐದನೇ ಪಾಯಿಂಟ್ ಬಂದ್ಬಿಟ್ಟು ಎಕ್ಸ್ 120 ಇದೆ, ಝಡ್ 0.0. 01 ಝಡ್ 0.0. ಸೊ ಇಷ್ಟೇ ಪ್ರೋಗ್ರಾಮು. ಸೊ ಸಿಂಪಲ್, 1 2 3 4 5, 1 2 3 4 5, 5 ಪಾಯಿಂಟ್ಸ್ನ ಬರೆಯೋದಷ್ಟೇ. ಎಕ್ಸ್ ಝಡ್, ಎಕ್ಸ್ ಎಲ್ಲಿದೆ, ಝಡ್ ಎಲ್ಲಿದೆ, ಎಕ್ಸ್ ಎಲ್ಲಿದೆ, ಝಡ್ ಎಲ್ಲಿದೆ, ಇದೇ ಬರ್ಕೊಂಡ್ರದಿಲ್ಲೂ. ಸೊ ಇಷ್ಟಾದಮೇಲೆ ನೆಕ್ಸ್ಟು ಪ್ರೋಗ್ರಾಮು ಮುಗೀತು, ಸೈಕಲ್ ಪ್ರೋಗ್ರಾಮು. N20 ಆಯ್ತಾ ಇಲ್ಲಿ? N20 ಅಂದರೆ ಸ್ಟಾರ್ಟ್ ಆಫ್ ದ ಬ್ಲಾಕು, ಈಗ ಎಂಡ್ ಆಫ್ ದ ಬ್ಲಾಕ್ ಬರೀ. N20 G0 Z2.0. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಪಾಯಿಂಟ್ 2 mm ಹಿಂದೆ ಬಂದು ಮತ್ತೆ ಈಗ G28, U0.0, W0.0, M05 ಸ್ಪಿಂಡಲ್ ಸ್ಟಾಪ್ ಆಯಿತು. ಸೊ ಇಲ್ಲಿ M0A9 ಕೊಡ್ಬೋದು ಕೂಲೆಂಟ್ ಆಫ್ ಮಾಡೋದಕ್ಕೆ. N20 ಆದಮೇಲೆ G0, Z2, M09, ಸೊ ಕೂಲೆಂಟ್ ಆಫ್ ಆಯಿತು. G28, U0, W0, M05 ಅಂದರೆ ಹೋಮ್ ಪೊಸಿಷನ್ಗಳಿಗೆ ಹೋಗಿ ನಿಂತ್ಕಂತು, M01
ಸ್ಪಿಂಡಲ್ ಸ್ಟಾಪ್ ಆಗಿ ನಿಂತ್ಕೊಂತೀವಿ ಎಮ್ ಜೀರೋ ಒನ್ನು ಆಪ್ಷನಲ್ ಸ್ಟಾಪ್. ಸೊ ಇಷ್ಟು ಪ್ರೋಗ್ರಾಮು. ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ G72 ಫೇಸ್ ಮಾಡ್ಬೋದು, ID ಸೈಡಲ್ಲೂ ಫೇಸ್ ಮಾಡ್ಬೋದು ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಅದಕ್ಕೆ ನಾನು ಈ ಥರ ವೀಡಿಯೋ ಮಾಡಿರೋದು. ಕೆಲವೊಂದು ಸಿಚುವೇಶನಲ್ಲಿ ತುಂಬ ಯೂಸ್ ಆಗುತ್ತೆ ಈ G72 ಫೇಸ್ ಮಾಡೋದು, ಮತ್ತು ಇನ್ನೊಂದು ಕೆಲವೊಂದು ಫಿನಿಷಿಂಗ್ ಜಾಬ್ಗಳಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಒಟ್ಟಿನಾಗೆ ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಬರುತ್ತೆ. G72 ಫೇಸ್ ಮಾಡ್ಬೋದು, ID ಸೈಡಲ್ಲಿ ಫೇಸ್ ಮಾಡ್ಬೋದು ಅದು ಅನ್ನೋದಕ್ಕೆ ಈ ವಿಡಿಯೋ ಮಾಡಿರೋದು. ಸೊ ನೋಡಿ, ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.